POCO ಸಿ ಫಿಫ್ಟಿ ಫೈವ್ ಒಂದು ಬಜೆಟ್ ಸೆಗ್ಮೆಂಟ್ ಒಂದು ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತಾನೆ ಹೇಳಬಹುದು ಒಳ್ಳೆ ಒಂದು ಪ್ರೊಸರ್ನ ಕೊಟ್ಟಿದ್ದಾರೆ ಫಸ್ಟ್ ಇದನ್ನು ನಾವು ಅನ್ಬಾಕ್ಸ್ ಮಾಡೋಣ ಸೊ ಸ್ಮಾರ್ಟ್ ಫೋನ್ ನೋಡೋಕೆ ಈ ರೀತಿ ಇದೆ ಅಂಡ್ ಬ್ಯಾಕ್ ಸೈಡ್ ನೋಡೋದಾದ್ರೆ ಇದೇ ಸ್ಪೆಷಾಲಿಟಿ ಹೇಳಬೇಕಂದ್ರೆ ಒಂದು ಲೆದರ್ ಟೆಕ್ಸ್ಚರ್ ಅನ್ನ ಕೊಟ್ಟಿದ್ದಾರೆ ಬಟ್ ಇದೊಂದು ಪಾಲಿಕಾರ್ಬನೇಟೆಡ್ ಮೆಟೀರಿಯಲ್ ಆಗಿದೆ ಬ್ಯಾಕ್ ಸೈಡ್ ನಮಗೆ ಫಿಫ್ಟಿ ಮೆಗಾ ಪಿಕ್ಸಲ್ ನ ಕ್ಯಾಮ್ರಾ ಕೊಟ್ಟಿದ್ದಾರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಜೊತೆಗೆ ಬರ್ತಾ ಇದೆ ಇದೊಂದು ಡುವಲ್ ಕ್ಯಾಮ ಸಪೋರ್ಟ್ ಆಗಿದೆ ಇನ್ನೇ ಒಂದು ಫೋನ್ ನ ಟಾಪ್ ಸೈಡ್ ನಲ್ಲಿ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೈವ್ ಎಂ ನ ಆಡಿಯೋ ಜಾಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ರೈಟ್ ಸೈಡ್ ನಲ್ಲಿ ವಾಲ್ಯೂಮ್ ಕೀಸ್ ಗಳು ಮತ್ತು ಪವರ್ ಬಟನ್ ಅನ್ನ ಕೊಟ್ಟಿದ್ದಾರೆ ಬಾಟಮ್ ನಲ್ಲಿ ಮೈಕ್ರೋಫೋನ್ ಮೈಕ್ರೋ ಎಸ್ಬಿನ ಚಾರ್ಜಿಂಗ್ ಇಂಟರ್ಫೇಸ್ ಮತ್ತು ಒಂದು ಸ್ಪೀಕರ್ ಔಟ್ಪುಟ್ ಅನ್ನ ನೋಡ್ಕೊಂಬಹುದು ಲೆಫ್ಟ್ ಸೈಡ್ ನಲ್ಲಿ ಸಿಮ್ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಸಿಮ್ ಒಂದು ಮೆಮರಿ ಕಾರ್ಡ್ ಅನ್ನ ಹಾಕೊಬಹುದು ಅಪ್ ಟು ಒನ್ ಟಿವಿ ತನಕ ಮೆಮರಿ ಕಾರ್ಡ್ ಅನ್ನ ಅಂತ ಒಳ್ಳೆ ವಿಷಯ ಎರಡು ಸಿಮ್ ಕೂಡ ಫೋರ್ ಜಿ ಅನ್ನ ಸಪೋರ್ಟ್ ಮಾಡುತ್ತೆ ಫ್ರಂಟ್ ಫೈವ್ ಮೆಗಾ ಪಿಕ್ಸಲ್ ನ ಕೊಟ್ಟಿದ್ದಾರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಇಂಚಿನ ಎಚ್ ಡಿ ಪ್ಲಸ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಓಕೆ ಇನ್ನು ಆಪರೇಟಿಂಗ್ ಸಿಸ್ಟಮ್ ನೋಡೋದಾದ್ರೆ ಮಿ ಯುಐ ನಲ್ಲಿ ರನ್ ಆಗ್ತಾ ಇದೆ ಮಿ ಯು ಐ ತರ್ಟೀನ್ ಆಂಡ್ರಾಯ್ಡ್ ಟ್ವೆಲ್ ನ ಬೇಸ್ ಮೇಲೆ ಸೊ ನನ್ನ ಕೈಯಲ್ಲಿರೋದು ಆರು ಜಿ ಬಿ ರಾಮ್ ನೂರ ಇಪ್ಪತ್ತೆಂಟು ಜಿ ಬಿ ವೇರಿಯಂಟ್ ಇನ್ನು ಸೈಡ್ ಇಟ್ಟು ಬಾಕ್ಸ್ ನಲ್ಲಿ ಅಂತ ನೋಡೋದಾದ್ರೆ ಇಂಜೆಕ್ಟಿಂಗ್ ಪಿನ್ ಕ್ವಿಕ್ ಸ್ಟಾರ್ಟ್ ಗೈಡ್ ಟೆನ್ ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಯೂಸ್ ಬಿ ಕೇಬಲ್ ಅನ್ನ ಕೊಟ್ಟಿದ್ದಾರೆ ಸೊ ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮೈನ್ ಆಗಿರೋದೇ ಈ ಒಂದು ಲೆದರ್ ಟೆಕ್ಸ್ಚರ್ ಚೆನ್ನಾಗಿದೆ ನೋಡೋಕೆ ಒಂಥರ ನಾವು ಪೋಚ್ ಹಾಕೋದೇ ಬೇಡ ಆ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಇಲ್ಲಿ ಪೋಕೋ ಅಂತ ಹಾಕಿದ್ದಾರೆ ಸೊ ಈ ರೀತಿಯಾದ ಒಂದು ಡಿಸೈನ್ ಅನ್ನು ನೋಡ್ಕೊಬಹುದು ಬಟ್ ಇದೊಂದು ಪಾಲಿಕಾರ್ಬನೇಟೆಡ್ ಮೆಟೀರಿಯಲ್ ಆಗಿದೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ ಫಸ್ಟ್ ಇದರ ಒಂದು ಡಿಸ್ಪ್ಲೇ ಅಂತ ಬರೋಣ ಇದರಲ್ಲಿ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಇಂಚಿನ ಎಚ್ ಡಿ ಪ್ಲಸ್ ಡಿಸ್ಪ್ಲೇನ ಕೊಡ್ತಿದ್ರೆ ಕ್ವಾಲಿಟಿ ಎಲ್ಲ ಓಕೆ ಅಂತಾನೆ ಹೇಳ್ಬಹುದು ಚೆನ್ನಾಗಿದೆ ಆದ್ರೆ ಇದರಲ್ಲಿ ನಮಗೆ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಇನ್ನ ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಫೈವ್ ಮೆಗಾ ನ ಒಂದು ಕ್ಯಾಮರಾ ಕೊಟ್ಟಿದ್ದಾರೆ ಸೊ ಫೋಟೋ ಕ್ವಾಲಿಟಿ ಎಲ್ಲ ಹಾಕ್ತಾ ಇದೆ ನೋಡ್ಕೊಂಬುದು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮೆಗಾ ಪಿಕ್ಸಲ್

ಪಬ್ಜಿ ಅದನ್ನೆಲ್ಲ ನೀವು ಚೆನ್ನಾಗಿ ಆಡ್ಕೊಬಹುದು ನನ್ನ ಕೈಯಲ್ಲಿರೋದು ಆರು ಜಿ ಬಿ ರಾಮ್ ನೂರ ಇಪ್ಪತ್ತೆಂಟು ಬಿ ಸ್ಟೋರೇಜ್ ವೇರಿಯಂಟ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಇನ್ನೊಂದು ವೇರಿಯಂಟ್ ನಾಲ್ಕು ಜಿ ಬಿ ರಾಮ್ ಅರವತ್ನಾಲ್ಕು ಜಿ ಸ್ಟೋರೇಜ್ ಒಂಬತ್ತು ಸಾವಿರದ ನಾನ್ ತೊಂಬತ್ತೊಂಬತ್ತು ರೂಪಾಯಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಅವೈಲೇಬಲ್ ಇದೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಕೊಬಹುದು ಫೋನ್ ಯಾರಿಗೆಲ್ಲ ಯೂಸ್ ಆಗಿರುತ್ತೆ ಅಂತ ನೋಡೋದಾದ್ರೆ ಯಾರಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಫೋನ್ ಅನ್ನ ನೋಡ್ತಾ ಇದ್ದಾರೆ ಅವರಿಗೆ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ನೀವು ಗೇಮಿಂಗ್ ಕೂಡ ಒಂದ್ ಮಟ್ಟಿಗೆ ಚೆನ್ನಾಗಿ ಆಡ್ಕೊಬೇಕು ಅಂದ್ರೆ ಅಂಡ್ ಅದನ್ನು ಬಿಟ್ಟರೆ ಒಳ್ಳೆ ಒಂದು ಪ್ರೊಸೆಸರ್ ಇರೋದ್ರಿಂದ ನಿಮಗೆ ಆಪ್ಸ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿ ಲೋಡ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ನೀವು ವಾಟ್ಸಪ್ ಅದು ಇದು ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತೀರಾ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ಒಂದು ರ್ಯಾಮ್ ಮತ್ತು ಸ್ಟೋರೇಜ್ ಕೆಪಾಸಿಟಿಯನ್ನು ಹೊಂದಿದೆ ಅಂತಾನೆ ಹೇಳಬಹುದು ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್